ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಗಳೇನು, ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಅದನ್ನು ತಿಳ್ಕೊಳ್ಳೋಣ. ಆ್ಯಸ್ ಯೂಶುವಲ್, ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಕ್ಲಿಯರ್, ನೆನ್ನೆಯ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌಜನ್ಸಲ್ಲಿ ನೋಡ್ಬೋದು ನಿಯರ್ಲಿ 299 points ಅಥವಾ 0.76% ಡೌನ್ ಫಾಲ್ ಕಂಡುಬಂದಿದೆ. ಓಪನಿಂಗ್ ಫ್ಲಾಟ್ ಇತ್ತು, ನಂತರ ಡೌನ್ ಆಯಿತು, ಒಂದಷ್ಟು ರಿಕವರಿ ಕೂಡ ಆಗಿ ಓವರಾಲ್ 300 points ಡೌನ್ ಅಲ್ಲಿ ಡೌಜನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ನಾವು ನಾಸ್ಡಾಕ್ ಕಂಪೋಸರ್ ನೋಡಿದರೆ ಇಲ್ಲಿ ನೋಡ್ಬೋದು 220 points ಅಥವಾ 1.26% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಒಂಥರ ಎರಡು ಲಾಸ್ಟ್ ಒಂದು ವಾರದಿಂದ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದೇವೆ ಅಂತಂದ್ರೆ ಅದು ಪಾಸಿಟಿವ್ ಇದ್ರೆ ಇದು ನೆಗೆಟಿವ್, ಇದು ನೆಗೆಟಿವ್ ಇದ್ರೆ ಅದು ಪಾಸಿಟಿವ್, ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ನಿನ್ನೆ ಕೂಡ ಅದೇ ರೀತಿ ಇತ್ತು. ಇವತ್ತು ಕೂಡ ನೋಡಬಹುದು 1.26% ನಾಸ್ಡಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ, ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಅಂದ್ರೆ ನಾಸ್ಡಾಕ್ ಒಂದು ಟೆಕ್ನಾಲಜಿ ಇಂಡೆಕ್ಸ್, ಇದರಲ್ಲಿ ಟೆಕ್ನಾಲಜಿ ಸ್ಟಾಕ್ಸ್ ಇರೋದು. ಟೆಕ್ನಾಲಜಿ ಸ್ಟಾಕ್ಸ್ಗೆ ಏನಾದರೂ ಪಾಸಿಟಿವ್ ನ್ಯೂಸ್ ಬಂದು, ಎಸ್ಪೆಷಲಿ ಎನ್ವಿಡಿಯಾಗೆ ಒಂದಲ್ಲ ಒಂದು ನ್ಯೂಸ್ ಬರ್ತಾ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸ್, ಡೌನ್ ಫಾಲ್, ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು. ಸೊ ಎನ್ವಿಡಿಯಾದ ಇಂಪ್ಯಾಕ್ಟ್ ಓವರಾಲ್ ಟೆಕ್ನಾಲಜಿಕಲ್ ಸ್ಟಾಕ್ಗಳ ಮೇಲೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಈ ಒಳ್ಳೆ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ನಮ್ಮ ಐಟಿ ಶೇರ್ಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಅವುಗಳನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಐಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಐಟಿ ಸೆಕ್ಟರ್, ಇವತ್ತು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ನಂತರ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ನೋಡಬಹುದು, ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಐಸಿಐಸಿ ಬ್ಯಾಂಕ್ ಮೋರ್ ದನ್ 2% ಪಾಸಿಟಿವ್ ಇದೆ. HDFC ಬ್ಯಾಂಕ್ ಕೂಡ ಮೋರ್ ದನ್ 1% ಪಾಸಿಟಿವ್ ಇದೆ. ವಿಪ್ರೋ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಡಾಕ್ಟರ್ ರೆಡ್ಡಿಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರಾಲ್ ಎಡಿಆರ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕೆಲವರು ಎಡಿಆರ್ ಏನು ಅಂತ ಕೇಳ್ತಿದ್ರೆ, ಆಕ್ಚುಲಿ ಎಡಿಆರ್ ಅಂದ್ರೆ ಫುಲ್ ಫಾರ್ಮ್ ಅಮೆರಿಕನ್ ಡೆಪಾಸಿಟರಿ ರಿಸಿಪ್ಟ್. ಅಂದ್ರೆ ನಮ್ಮ ಇಂಡಿಯನ್ ಕಂಪನಿಗಳು ಅಮೆರಿಕದಲ್ಲಿ ಅಥವಾ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳು. ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಹೇಗೆ ಶೇರುಗಳ ಲಿಸ್ಟ್ ಆಗಿದೆಯೋ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನಮ್ಮ ದೇಶದ ಕಂಪನಿಗಳ ಶೇರ್ಸ್ ಲಿಸ್ಟ್ ಆಗಿದೆ, ಅವುಗಳನ್ನ ಎಡಿಆರ್ ಅಂತಾರೆ, ಅಮೆರಿಕನ್ ಡೆಪಾಸಿಟರಿ ರಿಸಿಪ್ಟ್. ನಂತರ ನಾವು FISJS ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ, ನಿನ್ನೆ FIS ಕಡೆಯಿಂದ ನೆಟ್ ಬೈಯಿಂಗ್ ಕಂಡು ಬಂದಿದೆ 1175 crore. ನಂತರ DIS 149 crore ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಓವರಾಲ್ ಹೇಳ್ಬೇಕಂತಂದ್ರೆ FIS ಸ್ಲೋ ಆಗಿ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ತಿಂಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಸೊ DIS ಅಂತೂ ಆಸ್ ಯೂಶುವಲ್ ಕಂಟಿನ್ಯೂ ಆಗಿದೆ ಅವರ ಬೈಯಿಂಗ್. ನಂತರ ಗ್ಲೆನ್ ಮಾರ್ಕ್ ಫಾರ್ಮಾ ಇವತ್ತು ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ತನ್ನ 114 batch ಕ್ಯಾಪ್ಸುಲ್ಸ್ ಅನ್ನ ರೀಕಾಲ್ ಮಾಡಿದೆ. ಅಂದ್ರೆ ಕ್ಯಾಪ್ಸುಲ್ ಅಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿರುವಂತಹ ಕ್ಯಾಪ್ಸುಲ್ ಅನ್ನ ರೀಕಾಲ್ ಮಾಡಿದೆ. ಆ ಕಾರಣದಿಂದ ಗ್ಲೆನ್ ಮಾರ್ಕ್ ಸುದ್ದಿಲಿರುತ್ತೆ. ಆಕ್ಚುಲಿ ಈ ರೀತಿ ರೀಕಾಲ್ ಮಾಡೋದು ಅಂತಂದ್ರೆ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ ಕಂಪನಿಗೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇವತ್ತು ಗ್ಲೆನ್ ಮಾರ್ಕ್ ಫಾರ್ಮಾ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ವಿಷ್ಣು ಪ್ರಕಾಶ್ ಪುಂಗ್ಲಿಯ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ. ನಿನ್ನೆ ಕೂಡ ಕಂಪನಿ ಸುದ್ದಿಯಲ್ಲಿತ್ತು ಒಂದು ಆರ್ಡರ್ ನ ಕಾರಣಕ್ಕೆ, ಇವತ್ತು ಇನ್ನೊಂದು ಆರ್ಡರ್ ಸಿಕ್ಕಿದೆ. ಸುಮಾರು 273 crore ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಆ ಕಾರಣದಿಂದ ವಿಷ್ಣು ಪ್ರಕಾಶ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಸೆಪ್ಟೆಂಬರ್ 2023 ಲಿಸ್ಟ್ ಆಗಿರುವಂತಹ ಕಂಪನಿ. ಇವತ್ತು ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಈ ನ್ಯೂಸ್ ನ ಕಾರಣಕ್ಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ. ನಿನ್ನೆ ಕೂಡ ಒಂದು ಆರ್ಡರ್ ಸಿಕ್ಕಿತ್ತು, ಅಂತ ರಿಯಾಕ್ಷನ್ ಏನ್ ಬರಲಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಬಟ್ ನೋಡೋಣ, ಇವತ್ತು ಸ್ವಲ್ಪ ಜಾಸ್ತಿ ಇದು. ನಿನ್ನೆ ಬರೀ 23 crore ಆರ್ಡರ್ ಇತ್ತು, ಬಟ್ ಇವತ್ತು 273 crore ಆರ್ಡರ್ ಸಿಕ್ಕಿರೋದು. ಹಾಗಾಗಿ ರಿಯಾಕ್ಷನ್ ಇದ್ರು ಇರಬಹುದು. ನಂತರ ಟೈಮ್ ಟೆಕ್ನೋಪ್ಲಾಸ್ಟ್ ಈ ಕಂಪನಿಗೆ NTPC ಇಂದ 55 crore ಆರ್ಡರ್ ಸಿಕ್ಕಿದೆ. ಆ ಕಾರಣದಿಂದ ಟೈಮ್ ಟೆಕ್ನೋಪ್ಲಾಸ್ಟ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. 1.5 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಟೈಮ್ ಟೆಕ್ನೋಪ್ಲಾಸ್ಟ್ ಅನ್ನು. ನಂತರ NTPC ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ 29 March ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಫಂಡ್ ರೈಸ್ ಮಾಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಥ್ರೂ NCD ಮೂಲಕ, ಅಂದ್ರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಮೂಲಕ 12,000 crore ರೈಸ್ ಮಾಡೋ ಅಂತ ನಿರ್ಧಾರವನ್ನು ತಗೊಳ್ಬಹುದು. ಆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಈ ನ್ಯೂಸ್ಗೆ ತಕ್ಕಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಯೂಶುವಲಿ ಫಂಡ್ ರೈಸ್ ಮಾಡೋದು ಅಂತಂದ್ರೆ ಅದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಗುಲ್ಶನ್ ಪಾಲಿಯೋಲ್ಸ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ. ಇದು ಎಥೆನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕಂಪನಿ ಅಸ್ಸಾಂ ಅಲ್ಲಿ ಪ್ರೊಡಕ್ಷನ್ ಅನ್ನು ಶುರು ಮಾಡಿದೆ, ಎಸ್ಪೆಷಲಿ ಗ್ರೈನ್ ಬೇಸ್ಡ್ ಎಥೆನಾಲ್ ಪ್ರೊಡಕ್ಷನ್ ಅನ್ನು. ಸುಮಾರು 250 KLPD ಪ್ರೊಡಕ್ಷನ್ ಕೆಪಾಸಿಟಿ ಇರುವಂತಹ ಪ್ಲಾಂಟ್. ಸೊ ಗುಲ್ಶನ್ ಪಾಲಿಯೋಲ್ಸ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ. 1200 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾನೇ ರಿಸ್ಕಿ ಕಂಪನಿ, ಬಟ್ ಎಥೆನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು
ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಈ ರೀತಿ ಇದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಜೊತೆಗೆ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇನ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ. ನಂತರ ಎಸ್ ಬ್ಯಾಂಕ್ ಲಿಮಿಟೆಡ್, ಎಸ್ ಬ್ಯಾಂಕ್ ಕೂಡ ಫಂಡ್ ರೈಸ್ ಬಗ್ಗೆ ನಿರ್ಧಾರವನ್ನು ತಗೊಳ್ಬಹುದು. ಬಟ್ ಇದು ತುಂಬಾ ಲೇಟ್ ಇದೆ ಡಿಸಿಷನ್, ಯಾಕಂದ್ರೆ ಆಗಸ್ಟ್ 23ಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದೆ. ವಯಾ ಡೆಟ್ ಸೆಕ್ಯೂರಿಟೀಸ್ ಕಾರಣದಿಂದ ಎಸ್ ಬ್ಯಾಂಕ್ ಕೂಡ ಸುಲಿರುತ್ತೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಜೊತೆಗೆ ತುಂಬಾ ಪ್ರಶ್ನೆಗಳು ಎಸ್ ಬ್ಯಾಂಕ್ ಬಗ್ಗೆ ಬರ್ತಾ ಇದೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ. ಎಸ್ ಬ್ಯಾಂಕ್ ಬಗ್ಗೆ ಈ ಹಿಂದೆ ಸಪರೇಟ್ ವಿಡಿಯೋಗಳನ್ನ ಸಾಕಷ್ಟು ಸಲ ಮಾಡಿದ್ದೀನಿ. ಇದು ಕೂಡ ಒಂಥರ ಕಷ್ಟದಲ್ಲಿರುವಂತಹ ಕಂಪನಿ, ಸ್ಲೋ ಆಗಿ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ. ಬಟ್ ಬಿಸ್ನೆಸ್ ಏನೋ ಚೆನ್ನಾಗಿ ಮಾಡ್ತಾ ಇದೆ, ಬಟ್ ಈ ಕಂಪನಿಯ ಬಿಸ್ನೆಸ್ ಅನ್ನ ತಿಂದ್ಕೊಳ್ತಿರೋದು ಪ್ರಾವಿಷನಿಂಗ್. ಯಾಕಂದ್ರೆ ಹಿಂದೆ ಆಗಿರುವಂತ ಸಮಸ್ಯೆಗೆ ಈಗಲೂ ಕೂಡ ಬೆಲೆ ತರ್ತಾನೆ ಇದೆ ಈ ಕಂಪನಿ. ಹಿಂದಿನ ಸಾಲಗಳು ವಾಪಸ್ ಬಂದ್ರೆ ಖಂಡಿತ ಆಗ ಕಂಪನಿಗೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರಗಲ್ ಮಾಡ್ತಿರುವಂತ ಕಂಪನಿ ಆಗಿ ಇಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ 1% 2% 3% ಓಕೆ, ಅದಕ್ಕಿಂತ ಜಾಸ್ತಿ 10% 15% ವೈಟೇಜ್ ಅನ್ನ ಕೊಡುವಂತ ಸ್ಟಾಕ್ ಅಲ್ಲ. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ನಿಮ್ಮ ಪೋರ್ಟ್ಫೋಲಿಯೋ 10 ಲಕ್ಷದ್ದು ಅಂತಂದ್ರೆ ಒಂದ್ 10,000 20,000 ಇನ್ವೆಸ್ಟ್ ಮಾಡಕ್ಕೆ ಯೋಗ್ಯ ಅಷ್ಟೇ ಸ್ಟಾಕ್. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ನನಗೇನು ರಿಸ್ಕಿ ಅನ್ಸುತ್ತೆ. ಉಳಿದದ್ದು ನಿಮಗ್ ಬಿಟ್ಟಿದ್ದು. ರಿಸ್ಕಿ ಸ್ಟಾಕ್ ಆಗಿ ರಿಸ್ಕ್ ಇರುವಂತ ಕಡೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಿಂತ ಒಳ್ಳೆ ಸ್ಟಾಕ್ ಗಳಲ್ಲಿ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ, ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದನ್ನ ಬಿಟ್ಟು ಬೇರೆ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತೀನಿ. ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಕೂಡ ಇದೆ, ಬಟ್ ಕಡಿಮೆ ಇದೆ. ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಅಗೇನ್, ಯಾಕಂದ್ರೆ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಕ್ಕಿದೆ. ನವರತ್ನ ಸ್ಟೇಟಸ್ ಸಿಗೋದು ಅಂತಂದ್ರೆ ಕಂಪನಿಗೆ ಕೆಲವೊಂದು ಫ್ರೀಡಮ್ ಇರುತ್ತೆ, ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಳ್ಳುವಾಗ ಅದಕ್ಕೆಲ್ಲ ಸರ್ಕಾರದ ಅಪ್ರೂವಲ್ ಬೇಕಾಗೋದಿಲ್ಲ, ಅಪ್ ಟು ಇಷ್ಟ ಅಮೌಂಟ್ ಅಂತ ಇರುತ್ತೆ ಅಲ್ಲಿವರೆಗೂ. ಹಾಗಾಗಿ ಕಂಪನಿಗೆ ಫ್ರೀಡಮ್ ಇರುತ್ತೆ ನವರತ್ನ ಸ್ಟೇಟಸ್ ಸಿಗೋದ್ರಿಂದ, ಅದೊಂದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಹಾಗಾಗಿ ಮಜಗಾವ್ ಡಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನೆಕ್ಸ್ಟ್ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಹೈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಿಒಒ ರಿಸೈನ್ ಮಾಡಿದ್ದಾರೆ, ಚೀಫ್ ಆಪರೇಟಿಂಗ್ ಆಫೀಸರ್. ಆ ಕಾರಣದಿಂದ ರತನ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇವರ ರೆಸಿಗ್ನೇಷನ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ. ಹಾಗಂತ ರಿಯಾಕ್ಷನ್ ಮಾಡೇ ಮಾಡುತ್ತೆ ಅಂತ ಏನಲ್ಲ, ಕೆಲವೊಂದ್ಸಲ ಮಾಡ್ತವೆ ಕೆಲವೊಂದ್ಸಲ ಮಾಡೋದಿಲ್ಲ. ಸೊ ನೋಡೋಣ, ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಇದು ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ರತನ್ ಇಂಡಿಯಾ ಎಂಟರ್ಪ್ರೈಸಸ್. ಇಂಟ್ರೆಸ್ಟ್ ಇರಬೇಕಿದ್ರೆ ಕಂಪನಿಯ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಅನ್ನ ಮಾಡ್ಕೊಳ್ಬಹುದು. ನಾನು ಈ ಹಿಂದೆ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ರಿಸ್ಕಿ, ಸ್ಟಿಲ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು, ಯಾಕಂದ್ರೆ ಒಂದು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ನಂತರ ಅದಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ರೇಟಿಂಗ್ ಅಪ್ಗ್ರೇಡೇಷನ್ ಆಗಿದೆ. ಸೊ ಸ್ಟೇಬಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಅದಾನಿ ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇದೆ. ದಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ನ ಲಿಸ್ಟಿಂಗ್ ಕೂಡ ಇದೆ ಇವತ್ತು ನೋಡಬಹುದು. ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ 44% ಕಾಣ್ತಾ ಇದೆ. ಒಳ್ಳೆ ಪ್ರಮಾಣದ ಲಿಸ್ಟಿಂಗ್ ಏನಾಗುವಂತ ಸಾಧ್ಯತೆ ಇದೆ ಡಿ ಡೆವಲಪ್ಮೆಂಟ್ಸ್. ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ. ನಂತರ ಎರಡನೇ ಅಸಾನ್ ಲೋನ್ಸ್, ಇಲ್ಲಿ ಕೂಡ ನೋಡಬಹುದು 13% ಪ್ರೀಮಿಯಂ ಕಾಣ್ತಾ ಇದೆ. ಸೊ ಪ್ರೀಮಿಯಂ ಎಷ್ಟಿದೆ ಅಂತಂದ್ರೆ ಅದರ ಆಸುಪಾಸಲ್ಲಿ ಲಿಸ್ಟ್ ಆಗುತ್ತೆ. 13% ಇದೆ ಅಂದ್ರೆ 10%ಗೂ ಲಿಸ್ಟ್ ಆಗ್ಬಹುದು, 15%ಗೂ ಆಗ್ಬಹುದು, 20%ಗೂ ಆಗ್ಬಹುದು, ಅಥವಾ 5%ಗೂ ಆಗ್ಬಹುದು. ಆ ರೀತಿಯ ಚಾನ್ಸಸ್ ಇರುತ್ತೆ. ಹಾಗೆ ದಿ ಡೆವಲಪ್ಮೆಂಟ್ ಕೂಡ ಅಷ್ಟೇ, 44 ಇದೆ ಅಂತಂದ್ರೆ ಅದು 40 ಆಗ್ಬಹುದು ಅಥವಾ 50 ಆಗ್ಬಹುದು. ಎರಡೂ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ನೋಡೋಣ, ಎರಡು ಕೂಡ ಇವತ್ತು ಲಿಸ್ಟಿಂಗ್ ಇದೆ. ಇಲ್ಲೇನು ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಇಲ್ಲ, ಅದು 3% ಇದೆ. ಸ್ಟಿಲ್ ಪಾಸಿಟಿವ್ ಆಗಿ ಲಿಸ್ಟ್ ಆಗುವಂತ ಲಕ್ಷಣ ಅಂತೂ ಕಾಣ್ತಾ ಇದೆ ಆಸ್ ಆಫ್ ನೌ. ನಂತರ ಅಲೈಟ್ ಬ್ಲೆಂಡರ್ಸ್ ಅಂಡ್ ಡಿಸ್ಟಿಲರ್ಸ್ IPO, ಇದು ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ, ಸಾರಿ ನಾಳೆ ಲಾಸ್ಟ್ ಡೇ, ನಿನ್ನೆ ಓಪನ್ ಆಗಿದೆ. ಪ್ರೀಮಿಯಂ ನೋಡಬಹುದು 31% ಟ್ರೇಡ್ ಆಗ್ತಿದೆ, ಒಳ್ಳೆ ಪ್ರೀಮಿಯಂ ಇದೆ. ಇದು ಕೂಡ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಇನ್ನೊಂದು IPO ರಾಜ್ ಐರನ್ ಅಂಡ್ ಸ್ಟೀಲ್, ಇಲ್ಲೂ ಕೂಡ ನೋಡಬಹುದು 36% ಪ್ರೀಮಿಯಂ ಇದೆ. ಒಳ್ಳೆ ಪ್ರೀಮಿಯಂ ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಇದು ಇವತ್ತು ಓಪನ್ ಆಗ್ತಾ ಇದೆ, ನಾಳೆ ನಾಡಿದ್ದು 2 ದಿನ ಕೂಡ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಬೇಕಿದ್ರೆ ಅಪ್ಲೈ ಮಾಡಬಹುದು. ಹಾಗೆ ನಾನು ಕೂಡ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ, ಆ ವಿಡಿಯೋನು ಕೂಡ ನೋಡಬಹುದು ಒಂದ್ಸಲ. ಒಳ್ಳೆ ಪ್ರೀಮಿಯಂ ಇದೆ, ನಿನ್ನೆ ವಿಡಿಯೋ ಕವರ್ ಮಾಡಿದಾಗ ಅರೌಂಡ್ 25% ಇತ್ತು, ಈಗ ಅಪ್ಡೇಟ್ ಕೂಡ ಆಗಿದೆ 36% ಇದೆ. ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಾ ಇದೆ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ, ಗಿಫ್ಟ್ ನಿಫ್ಟಿ ಇಲ್ಲಿ ಸದ್ಯದ ಮಟ್ಟಿಗೆ 25 points ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಜೊತೆಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಟ್ರೈಟ್ ಟೈಮ್ಸ್ ಅಂಡ್ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಉಳಿದ ಎಲ್ಲ ಮಾರ್ಕೆಟ್ಗಳು ಕೂಡ ಪಾಸಿಟಿವ್ ಇದೆ. ನೋಡಬಹುದು ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಈಗ ಡೌನ್ ಆಯಿತು, ಅಂದ್ರೆ 10 points ನೆಗೆಟಿವ್ ಆಯಿತು. ಅಂದ್ರೆ ಮ್ಯೂಟೆಡ್ ಸ್ಟಾರ್ಟ್ ಇರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಅಂದ್ರೆ ಓಪನಿಂಗ್, ನಂತರ ಬರುವಂತಹ ಪರ್ಫಾರ್ಮೆನ್ಸ್ ನ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮೊನ್ನೆ ತಾನೇ ಒಂದು ದಿನದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು, ಒಳ್ಳೆ ರಿಕವರ್ ಆಯಿತು ಮಾರ್ಕೆಟ್, ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಹಾಗಾಗಿ ಗಿಫ್ಟ್ ನಿಫ್ಟಿ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ
ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಅಂದರೆ ಫ್ಲಾಟಿಶ್ ಓಪನಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಂತರ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, ಅಥವಾ ಅದು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಓವರ್ಆಲ್ ಹೇಳೋದಾದ್ರೆ. ಸೊ ಮೇ ಬಿ ಫ್ಲಾಟ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ ಗಿಫ್ಟ್ ನಿಫ್ಟಿ ನಂಬರ್ಸ್ ಅನ್ನು ನೋಡಿದ್ರೆ, ಅಂದರೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.